ಹಾಗಿನಿ ಮಗಳೆ ಸಹೋದರ ಸಹೋದರೆ ಇವತ್ತಿನ ಪ್ರಸಂಗ ಅಂಶ ಎಷ್ಟು ಒಳ್ಳೆಯವರಂದ್ರೂ ನಿಮ್ಮ ಮನೆ ಗುಟ್ಟನ್ನ ಇನ್ನೊಬ್ಬರಿಗೆ ಹೇಳಬಾರದು ಅವರು ಎಷ್ಟು ಒಳ್ಳೆಯವರಂದ್ರೂ ಕೂಡ ನಿಮ್ಮ ಸೀಕ್ರೆಟ್ಗಳನ್ನು ಇನ್ನೊಬ್ಬರಿಗೆ ಹೇಳಬಾರದು ಅವರು ನಿಮಗೆ ಎಷ್ಟು ಕ್ಲೋಸ್ ಅಂದ್ರೂ ಕೂಡ ಅವರು ನಿಮಗೆ ಎಷ್ಟು ಕ್ಲೋಸ್ ಅಂದ್ರೂ ಕೂಡ ನಮ್ಮ ಗಂಡ ಹಂಗೆ ನಮ್ಮ ಗಂಡ ಹಿಂಗೆ ಅಂತ ನಿಮ್ಮ ಗಂಡನ ಬಗ್ಗೆ ನೆಗೆಟಿವ್ ಆಗಿ ಇನ್ನೊಬ್ಬರ ಹತ್ರ ಹೇಳಬೇಡ್ರಿ ಅವರು ಎಷ್ಟು ಒಳ್ಳೆಯವರಂದ್ರು ಅವರು ಎಷ್ಟು ನಂಬಿಗಸ್ತರಂದ್ರು ಈಗ ನಮ್ಮ ಮಗ ಹಂಗೆ ನಮ್ಮ ಮಗ ಹಿಂಗೆ ಅಂತ ಇನ್ನೊಬ್ಬರ ಹತ್ರ ನಿಮ್ಮ ಮಕ್ಕಳ ಬಗ್ಗೆ ನೆಗೆಟಿವ್ ಆಗಿ ಹೇಳಬೇಡ್ರಿ ಅವರು ಎಷ್ಟು ಒಳ್ಳೆಯವರಂದ್ರು ಅವರು ನಿಮಗೆ ಎಷ್ಟು ಕ್ಲೋಸ್ ಅಂದ್ರು ಈಗ ನಮ್ಮ ಅಣ್ಣ ಹಂಗೆ ನಮ್ಮ ಅಣ್ಣ ಹಿಂಗೆ ನಮ್ಮ ತಮ್ಮ ಹಂಗೆ ನಮ್ಮ ತಮ್ಮ ಹಿಂಗೆ ಅಂತ ನಿಮ್ಮ ಅಣ್ಣನ ಬಗ್ಗೆ ನಿಮ್ಮ ತಮ್ಮನ ಬಗ್ಗೆ ಇನ್ನೊಬ್ಬರ ಹತ್ರ ನೆಗೆಟಿವ್ ಆಗಿ ಹೇಳಬೇಡ್ರಿ ಅವರು ಎಷ್ಟು ಒಳ್ಳೆಯವರಂದ್ರು ಈಗ ನಮ್ಮ ಅತ್ತೆ ಹಂಗೆ ನಮ್ಮ ಅತ್ತೆ ಹಿಂಗೆ ನಮ್ಮ ಸೊಸೆ ಹಂಗೆ ನಮ್ಮ ಸೊಸೆ ಹಿಂಗೆ ಅಂತ ಇನ್ನೊಬ್ಬರ ಹತ್ರ ನೆಗೆಟಿವ್ ಆಗಿ ನಿಮ್ಮ ಅತ್ತೆ ಬಗ್ಗೆ ನಿಮ್ಮ ಸೊಸೆ ಬಗ್ಗೆ ಹೇಳಬೇಡ್ರಿ ನಿಮ್ಮ ಕುಟುಂಬದ ಬಗ್ಗೆ ಇನ್ನೊಬ್ಬರ ಹತ್ರ ಹೇಳಬೇಡ್ರಿ ಯಾಕೆ ಗೊತ್ತಾ ಒಂದು ಮಾತು ಹೇಳ್ತೀನಿ ಯಾಕೆಂದರೆ ಇವತ್ತು ಅವ್ರು ನಿಮ್ಮ ಜೊತೆ ಚೆನ್ನಾಗಿರ್ಬೋದು ಇವತ್ತು ಅವ್ರು ನಿಮ್ಮ ಜೊತೆ ಕ್ಲೋಸ್ ಆಗಿರ್ಬೋದು ಇವತ್ತು ಅವ್ರು ನಿಮಗೆ ದೋಸ್ತ್ ಆಗಿರ್ಬೋದು ನಾಳೆ ಅವ್ರು ನಿಮ್ಮ ಜೊತೆಗೆ ಚೆನ್ನಾಗಿರ್ತಾರಂತ ಹೇಳೋಕ್ಕಾಗಲ್ಲ ಇವತ್ತು ನಿಮ್ಮ ಜೊತೆ ಇದ್ದವರೇ ಇವತ್ತು ನಿಮಗೆ ಕ್ಲೋಸ್ ಆಗಿದ್ದವರೇ ಇವತ್ತು ನಿಮಗೆ ದೋಸ್ತ್ ಆಗಿದ್ದವರೇ ನಾಳೆ ನಿಮಗೆ ದುಶ್ಮನ್ನಾಗಿ ನಿಮಗೆ ವಿರುದ್ಧವಾಗಿ ತಿರುಗಿ ನಿಲ್ಲಬಹುದು ಅವಾಗ ನಾನು ಎಷ್ಟೋ ಸಾರಿ ಹೇಳಿನಿ ಮನುಷ್ಯರು ಯಾವಾಗ ಹೆಂಗಿರ್ತಾರೋ ಗೊತ್ತಿಲ್ಲ ಇವತ್ತು ನಿನ್ನ ಜೊತೆಗಿದ್ದವರು ನಾಳೆ ನಿನ್ನ ವಿರೋಧಿಗಳ ಪಕ್ಷದಲ್ಲಿರ್ಬೋದು ಅದಕ್ಕೆ ನಿಮ್ಮ ಮನೆ ಗುಟ್ಟನ್ನು ನಿಮ್ಮ ಫ್ಯಾಮಿಲಿ ಮ್ಯಾಟ್ರನ್ನು ನಿಮ್ಮ ಪರ್ಸ್ನಲ್ ಮ್ಯಾಟ್ರನ್ನು ಇನ್ನೊಬ್ರಿಗೆ ಎಷ್ಟು ಕ್ಲೋಸ್ ಅಂದರು ಎಷ್ಟು ಒಳ್ಳೆಯವರಂದ್ರು ಹೇಳಬಾರ್ದು ಯಾಕೆಂದರೆ ನಾ ಇವತ್ತು ನಿನ್ನ ಜೊತೆಗಿದ್ದವರೇ ನಾಳೆ ಅವ್ರ ಜೊತೆಗೆ ಹೋಗಿ ಅವ್ರ ಸಂಗಡ ಹೋಗಿ ಅವ್ರ ಪಕ್ಷ ಹೋಗಿ ನಾಳೆ ನಿನಗೆ ಹೇಳ್ತಾರೆ ನಿಮ್ಮ ಬಗ್ಗೆ ಹಂಗಂದಿದ್ರು ನಿಮ್ಮ ಬಗ್ಗೆ ಹಿಂಗಂದಿದ್ರು ನಿಮ್ಮ ಬಗ್ಗೆ ಹಂಗೆ ಮಾತಾಡಿದ್ರು ನಿಮ್ಮ ಬಗ್ಗೆ ಹಂಗೆ ಮಾತಾಡಿದ್ರು ನಿಮ್ಮ ಬಗ್ಗೆ ಹಿಂಗೆ ಮಾತಾಡಿದ್ರು ಅಂತ ನಾಳೆ ನಿಮ್ಮ ಗಂಡನಿಗೋ ನಾಳೆ ನಿಮ್ಮ ಹೆಂಡತಿಗೋ ನಾಳೆ ನಿಮ್ಮ ಕುಟುಂಬಸ್ಥರಿಗೋ ನಾಳೆ ನಿಮ್ಮ ಮಕ್ಕಳಿಗೋ ನಾಳೆ ನಿಮ್ಮ ಬಂಧುಗಳಿಗೋ ಅವ್ರು ಹೇಳುವಾಗ ನಿಮ್ಮ ಮಧ್ಯದಲ್ಲಿ ಸಮಸ್ಯೆಗಳು ಉಂಟಾಗುತ್ತೆ ಮನಸ್ತಾಪಗಳು ಉಂಟಾಗುತ್ತೆ ಎಷ್ಟೋ ಸಂದರ್ಭಗಳಲ್ಲಿ ಈಗ ಗಂಡ ಹೆಂಡತಿ ಸಂಬಂಧಗಳು ಮುರಿದು ಬಿದ್ದೋಗುತ್ತೆ ತಂದೆ ಮಕ್ಕಳ ಸಂಬಂಧಗಳು ಬಿದ್ದೋಗುತ್ತೆ ಅಣ್ಣ ತಮ್ಮಂದ್ರ ಸಂಬಂಧಗಳು ಮುರಿದೋಗುತ್ತೆ ಅತ್ತೆ ಸೊಸೆಯರ ಸಂಬಂಧಗಳು ಮುರಿದೋಗುತ್ತೆ ಬಂಧುಗಳ ಜೊತೆಗಿರುವಂಥ ಸಂಬಂಧಗಳು ಮುರಿದೋಗುತ್ತೆ ಸ್ನೇಹಿತರ ಜೊತೆಗಿರುವ ಸಂಬಂಧಗಳು ಮುರಿದೋಗುತ್ತೆ ಅಕ್ಕಪಕ್ಕದವರ ಜೊತೆಗಿರುವಂಥ ಸಂಬಂಧಗಳು ಮುರಿದೋಗುತ್ತೆ ಅದಕ್ಕೆ ಎಷ್ಟು ಒಳ್ಳೆಯವರಂದ್ರೂ ನಿಮ್ಮ ಮನೆ ಗುಟ್ಟನ್ನು ಇನ್ನೊಬ್ಬರಿಗೆ ಹೇಳಬೇಡ್ರಿ ಎಷ್ಟು ಒಳ್ಳೆಯವರಂದ್ರೂ ನಿಮ್ಮ ಫ್ಯಾಮಿಲಿ ಮ್ಯಾಟ್ರನ್ನ ಇನ್ನೊಬ್ಬರಿಗೆ ಹೇಳಬೇಡ್ರಿ ಎಷ್ಟು ಒಳ್ಳೆಯವರಂದ್ರೂ ನಿಮ್ಮ ಪರ್ಸ್ನಲ್ ವಿಷಯನ ಇನ್ನೊಬ್ಬರಿಗೆ ಹೇಳಬೇಡ್ರಿ ಬೈಬಲಲ್ಲಿ ಒಂದು ಮಾತಿದೆ ಪ್ರಿಯ ದೇವ್ರ ಮಕ್ಕಳು ದೇವ್ರ ಶೋತ್ರ ಜ್ಞಾನೋಕ್ತಿ ಬರೆದ ಪುಸ್ತಕ 21:23 ಜ್ಞಾನೋಕ್ತಿ ಬರೆದ ಪುಸ್ತಕ 21:23 ತನ್ನ ಜೋರ ಹೇಳ್ಬೇಕಮ್ಮ ನೀವು ಕೂಡ ಜೋರ ಹೇಳ್ಬೇಕು ತನ್ನ ಬಾಯಿಯನ್ನು ನಾಲಿಗೆಯನ್ನು ಕಾಯುವವನು ತೊಂದರೆಗಳಿಂದ ರಕ್ಷಿಸಿಕೊಳ್ಳುವನು ಏನು ಮಾತ್ರ ಇದು ಎಂಥ ಸೂಪರ್ ಮಾತ್ರ ಇದು ಈ ವಾಕ್ಯ ಹೀಗೆ ಹೇಳುತ್ತೆ ಜ್ಞಾನೋಕ್ತಿ 21:23 ಹೇಳುತ್ತೆ ಯಾರು ತನ್ನ ಬಾಯಿಯನ್ನು ತನ್ನ ನಾಲಿಗೆಯನ್ನು ಕಾಪಾಡಿಕೊಳ್ಳುತ್ತಾರೋ ಅವರು ತೊಂದರೆಗಳಿಂದ ರಕ್ಷಿಸಿಕೊಳ್ಳುತ್ತಾರೆ ಮಗನ ಮಗಳೇ ಸೋದರ ಸೋದರಿ ಬಹಳ ಜನರ ಒಳಗಡೆ ಒಂದು ಪ್ರಶ್ನೆ ಇದೆ ಹೆಂಗಪ್ಪ ತೊಂದರೆಯಿಂದ ನಮ್ಮನ್ನು ರಕ್ಷಿಸಿಕೊಳ್ಳೋದು ಹೆಂಗಪ್ಪ ತೊಂದರೆಗಳಿಂದ ನಾವು ಹೊರಗಡೆ ಬರೋದಂತ ಭಾಳ ಜನರ ಒಳಗಡೆ ಪ್ರಶ್ನೆ ಇದೆ ನಾನೊಂದು ಮಾತು ಹೇಳ್ಬಿಡ್ತೀನಿ ಇಲ್ಲಿ ಬಹಳ ಜನ ನೀವು ಇಲ್ಲಿ ಕೂತ್ಕೊಂಡಿದ್ದೀರಾ ನಿಮ್ಮ ಒಳಗಡೆ ಕೂಡ ಒಂದು ಪ್ರಶ್ನೆ ಇದೆ
ಹೆಂಗಪ್ಪ ನಾನು ತೊಂದರೆಯಿಂದ ನಮ್ಮನ್ನು ನಾವು ರಕ್ಷಿಸ್ಕೊಳ್ಳೋದು, ಹೆಂಗಪ್ಪ ನಾವು ತೊಂದರೆಗಳಿಂದ ನಾವು ಹೊರಗಡೆ ಬರೋದಂತ ಭಾಳ ಜನ ಇದೇ ಪ್ರಶ್ನೆಯಿಂದ ಒಂದು ವೇಳೆ ನೀವು ಇಲ್ಲಿ ಕೂತ್ಕೊಂಡಿರ್ಬೋದು. ಈ ಪ್ರಶ್ನೆಗೆ ಪರಿಶುದ್ಧಾತ್ಮ ದೇವರು ನಿಮಗೆ ಉತ್ತರ ಕೊಡ್ತಾನೆ. ಅಲ್ಲೆಲೂಯ, ನಿಮ್ಗೆ ಉತ್ತರ ಕೊಡ್ತಾನೆ. ಆ ಪರಿಶುದ್ಧಾತ್ಮ ದೇವ್ರಿಗೆ ಕೊಡುವಂಥ ಉತ್ತರ ಏನು ಗೊತ್ತಾ? ನಿಮ್ಮ ಬಾಯಿಯನ್ನು ನೀವು ಕಾಪಾಡಿಕೊಂಡ್ರೆ, ನಿಮ್ಮ ನಾಲಿಗೆನ ನೀವು ಕಾಪಾಡಿಕೊಂಡ್ರೆ, ನಿಮ್ಮ ನಾಲಿಗೆನ ನೀವು ಕಾಪಾಡಿಕೊಳ್ಳಿಕ್ಕೆ ರೆಡಿ ಆದರೆ, ನಿಮ್ಮ ಬಾಯಿಯನ್ನು ನೀವು ಕಾಪಾಡಿಕೊಳ್ಳಿಕ್ಕೆ ರೆಡಿ ಆದರೆ, 80% 90% ಸಮಸ್ಯೆಗಳೇ ನಿಮ್ಮ ಹತ್ರ ಬರಲ್ಲ. ಮಗನಿ ಮಗಳೇ, ಸಹೋದರಿ ಸಹೋದರಿ, ಒಂದು ಮಾತು ಹೇಳ, ಒಂದು ಮಾತು ಹೇಳ್ತೀನಿ. 80% 90% ಸಮಸ್ಯೆಗಳು ಬರೋದು ಯಾವಾಗಂದರೆ, ಯಾರು ತಮ್ಮ ನಾಲಿಗೆನ ಕಾಪಾಡಿಕೊಳ್ಳಲ್ವೋ ಅಂಥ ಜನರಿಂದನೇ 90% ಸಮಸ್ಯೆಗಳು ಬರೋದು. ದೇವ್ರು ಹೇಳ್ತಾನೆ, ನಿನ್ನ ಬಾಯಿನ ನೀನು ಕಾಪಾಡಿಕೊಳ್ಳಿಕ್ಕೆ ರೆಡಿ ಆದರೆ, ನಿಮ್ಮ ನಾಲಿಗೆನ ನೀವು ಕಾಪಾಡಿಕೊಳ್ಳಿಕ್ಕೆ ರೆಡಿ ಆದರೆ. ಅಲ್ಲೆಲೂಯ. ಈಗ ಅನೇಕ ತೊಂದರೆಗಳಿಂದ ನೀನು ದೂರ ಆಗ್ತಾ ಇದೀಯಾ? ಗಂಡನಾದಂಥ ನೀನು ನಿನ್ನ ಬಾಯಿನ ನೀನು ಕಾಪಾಡಿಕೊಳ್ಳಿಕ್ಕೆ ರೆಡಿ ಆದರೆ, ನಿಮ್ಮ ಹೆಂಡತಿ ವಿಷಯದಲ್ಲಿ ನಿಮ್ಮ ಬಾಯಿನ ಕಾಪಾಡಿಕೊಳ್ಳಿಕ್ಕೆ ರೆಡಿ ಆದರೆ, ನಿಮ್ಮ ಹೆಂಡತಿ ವಿಷಯದಲ್ಲಿ ಬಾಯಿಗೆ ಬಂದಂಗೆ ಮಾತಾಡ್ದಂಗೆ ನಿಮ್ಮ ಬಾಯಿನ ಕಾಪಾಡಿಕೊಳ್ಳಿಕ್ಕೆ ರೆಡಿ ಆದರೆ, 90% ಸಮಸ್ಯೆಗಳಿಂದ ನೀನು ದೂರ ಆಗ್ತಾ ಇದೀಯಾ? ಹೆಂಡತಿ ಆದಂಥ ನೀನು ನಿನ್ನ ಗಂಡನ ವಿಷಯದಲ್ಲಿ ಬಾಯಿಗೆ ಬಂದಂಗೆ ಮಾತಾಡದೆ ನಿನ್ನ ಬಾಯಿನ ಕಾಪಾಡಿಕೊಳ್ಳಿಕ್ಕೆ ರೆಡಿಯಾದರೆ, ಹೆಂಡತಿಯಾದಂಥ ನೀನು ನಿನ್ನ ಗಂಡನ ವಿಷಯದಲ್ಲಿ ಬಾಯಿಗೆ ಬಂದಂಗೆ ಮಾತಾಡ್ದಂಗೆ, ಕೆಟ್ಟ ಕೆಟ್ಟ ಭಾಷೆಯಿಂದ ಮಾತಾಡ್ದಂಗೆ, ಅಶ್ಲೀಲವಾದ ಪದಗಳಿಂದ ಮಾತಾಡ್ದಂಗೆ ನಿನ್ನ ಬಾಯಿನ ಕಾಪಾಡಿಕೊಂಡ್ರೆ, ಒಂದು ಸಮಸ್ಯೆಯಿಂದ ಅಲ್ಲ, ಅನೇಕ ಸಮಸ್ಯೆಯಿಂದ ನಿನ್ನ ನೀನು ಕಾಪಾಡಿಕೊಳ್ತಾ ಇದೀಯಾ? ರಕ್ಷಿಸಿಕೊಳ್ತಾ ಇದೀಯಾ? ಮಕ್ಕಳಾದಂಥ ನೀವುಗಳು ತಂದೆ ತಾಯಿ ವಿಷಯದಲ್ಲಿರ್ಬೋದು, ಸ್ನೇಹಿತರ ವಿಷಯದಲ್ಲಿರ್ಬೋದು, ಬಂಧುಗಳ ವಿಷಯದಲ್ಲಿರ್ಬೋದು, ಕಾಲೇಜಲ್ಲಿರ್ಬೋದು, ಹಾಸ್ಟ್ಲಲ್ಲಿರ್ಬೋದು, ಅನೇಕರ ಮಧ್ಯದಲ್ಲಿ ನೀವು ಜೀವಿಸ್ತಾ ಇರ್ಬೋದು, ಈಗ ನಿಮ್ಮ ಬಾಯಿನ ನೀವು ಕಾಪಾಡಿಕೊಳ್ಳಿಕ್ಕೆ ರೆಡಿಯಾದರೆ, ತಂದೆ ತಾಯಿಗಳ ವಿಷಯದಲ್ಲಿ ನಿಮ್ಮ ಬಾಯಿನ ಕಾಪಾಡಿಕೊಳ್ಳಿಕ್ಕೆ ರೆಡಿಯಾದರೆ, ಸ್ನೇಹಿತರ ವಿಷಯದಲ್ಲಿ ನಿಮ್ಮ ಬಾಯಿನ ಕಾಪಾಡಿಕೊಳ್ಳಿಕ್ಕೆ ರೆಡಿಯಾದರೆ, ಅನೇಕ ಜನರ ವಿಷಯದಲ್ಲಿ ನಿಮ್ಮ ಬಾಯಿನ ಕಾಪಾಡಿಕೊಳ್ಳಿಕ್ಕೆ ರೆಡಿ ಆದರೆ, ಯಾವ ತೊಂದರೆಗಳೇ ನಿಮ್ಮ ಹತ್ರ ಸುಳಿದಾಡಲ್ಲ. ವಿಶ್ವಾಸಿಗಳಾದಂಥ ನೀವು, ಆಮೇನ್ ಬರಬೇಕು, ವಿಶ್ವಾಸಿಗಳಾದಂಥ ನೀವು ನಿಮ್ಮ ಮನೆಯಲ್ಲಿರುವಂಥ ಒಡಕುಗಳನ್ನು ಇನ್ನೊಬ್ಬರಿಗೆ ಹೇಳ್ದಂಗೆ, ಮೂರನೇ ವ್ಯಕ್ತಿಗೆ ಹೇಳ್ದಂಗೆ ನಿಮ್ಮ ಬಾಯಿನ ಕಾಪಾಡಿಕೊಂಡ್ರೆ, ಈ ಒಡಕು ಉಂಟು ಮಾಡುವವರು, ಈ ಒಡಕು ಉಂಟು ಮಾಡುವವರು ನಿಮ್ಮ ಮನೆ ಕಡೆ ತಲೆನೆ ಹಾಕಲ್ಲ. ಇನ್ನೊಂದು ಮಾತು ಹೇಳ್ತೀನಿ, ದೇವ ಜನರಾದ ನೀವು ದೇವರ ಮಕ್ಕಳಾದ ನೀವು ನಿಮ್ಮ ಪರ್ಸನಲ್ ವಿಷಯಗಳನ್ನ, ನಿಮ್ಮ ಫ್ಯಾಮಿಲಿ ಮ್ಯಾಟ್ರ್ಗಳನ್ನ ಇನ್ನೊಬ್ರಿಗೆ ಹೇಳಂಗೆ ನಿಮ್ಮ ಬಾಯಿನ ಕಾಪಾಡಿಕೊಂಡ್ರೆ, ನಿಮ್ಮ ನಾಲಿಗೆನ ಕಾಪಾಡಿಕೊಂಡ್ರೆ, ನಿಮ್ಮ ಲೈಫಲ್ಲಿ ಶತ್ರುಗಳೇ ಇರಲ್ಲ. ಮಗಿನ ಮಗಳೇ, ಸಹೋದ್ರಿ ಸಹೋದ್ರಿ, ದೇವ್ರಿಗೆ ಸ್ತೋತ್ರ. ಭಾಳ ಜನರಿಗೆ ತಮ್ಮ ಬಾಯಿನ ಹೆಂಗೆ ಕಾಪಾಡ್ಕೋಬೇಕೋ ಗೊತ್ತಿಲ್ಲ. ಭಾಳ ಜನರಿಗೆ ತಮ್ಮ ಬಾಯಿನ ಹೆಂಗೆ ಇಟ್ಕೋಬೇಕೋ ಗೊತ್ತಿಲ್ಲ. ಭಾಳ ಜನರಿಗೆ ತಮ್ಮ ಬಾಯಿನ ಹೆಂಗೆ ಅದ್ದುಬಸ್ತನಲ್ಲಿ ಇಟ್ಕೋಬೇಕೋ ಗೊತ್ತಿಲ್ಲ. ಎಲ್ಲಿ ಬೇಕಂದ್ರೆ ಅಲ್ಲಿ, ಯಾರ ಬಗ್ಗೆ ಬೇಕಂದ್ರೆ ಅವ್ರ ಬಗ್ಗೆ, ಯಾರು ಬೇಕಂದರೆ ಅವ್ರ ಮುಂದೆ ಬಾಯಿಗೆ ಬಂದಂಗೆ ಮಾತಾಡಿ, ಬಾಯಿಗೆ ಬಂದಂಗೆ ಹೇಳಿ, ಸಮಸ್ಯೆನ ಮೈ ಮೇಲೆ ಹೇಳ್ಕೊಳ್ತಾ ಇದ್ದಾರೆ, ಒಂದು ಸಾರಿ ನಮ್ಮ ಬ್ರಾಂಚ್ ಚರ್ಚಲ್ಲಿ ತಾಯಿ ಮಗಳು ಇಬ್ಬರು ಆರಾಧನೆಗೆ ಬಂದಿದ್ದಾರೆ. ತಾಯಿ ಮಗಳಿಬ್ಬರು ಆರಾಧನೆಗೆ ಬಂದು ಅವರು ಸಮಸ್ಯೆನ ನನ್ನ ಮುಂದೆ ಹೇಳ್ತಾ ಇದ್ದಾರೆ. ಏನಂದರೆ, ಮಗಳಿಗೆ ಮದುವೆ ಆಗಿದೆ. ಮದುವೆ ಆದಂಥ ಸಂದರ್ಭದಲ್ಲಿ ಗಂಡ ಹೆಂಡತಿ ಅಂದಮೇಲೆ ಜಗಳಗಳು ಬರ್ತದೆ, ಮನಸ್ತಾಪಗಳು ಬರ್ತದೆ. ಗಂಡ ಹೆಂಡತಿ ಜಗಳ ಆಡಿಲ್ಲ ಅಂದರೆ ಅವ್ರ ಗಂಡ ಹೆಂಡತಿನೇ ಅಲ್ಲ. ಇಲ್ಲಿ ಭಾಳ ಜನ ಮದುವೆ ಆಗಿರೋರು ಕೂತ್ಕೊಂಡಿದ್ದೀರಿ, ನಾವು ಜಗಳನೇ ಆಡಿಲ್ಲ ಅಂತ ಕೈ ಎತ್ತಿ ತೋರಿಸ್ಬಿಡ್ರಿ ನೋಡಲ್ಲ.
ಮಗನಿ ಮಗಳೇ ಸೋದರ ಸೋ ನಾನು ಹೇಳೋ ಮಾತೇನಂದ್ರೆ ಇವರಿಬ್ಬರು ಗಂಡೆಂತಿ ಜಗಳ ಆಡಿದರಂತೆ ಜಗಳ ಆಡಿದಾಗ ಬೇಜಾರಾಗಿರ್ತದಲ್ವಾ ಆ ಬೇಜಾರನ್ನ ಮನಸಲ್ಲಿ ಇಟ್ಕೊಳ್ಳಾರದೆ ಈ ಅಮ್ಮ ಏನು ಮಾಡಾಳ ಅಂದ್ರೆ ಆ ಅಮ್ಮನಿಗೆ ಗೊತ್ತಿರುವಂತ ಒಳ್ಳೆ ಬೆಸ್ಟ್ ಫ್ರೆಂಡ್ ಹತ್ರ ಕ್ಲೋಸ್ ಆಗಿರೋ ಹೆಣ್ಮಕ್ಕಳ ಹತ್ರ ಕ್ಲೋಸ್ ಆಗಿರೋ ಇನ್ನೊಬ್ಬ ಹೆಣ್ಮಗಳ ಹತ್ರ ನನ್ನ ಗಂಡ ಹಂಗೆ ಮಾಡ್ತಾನೆ ನನ್ನ ಗಂಡ ಹಿಂಗೆ ಮಾಡ್ತಾನೆ ನನ್ನ ಗಂಡ ಗೊತ್ತಿಲ್ದಂಗೆ ಒಳಗೆ ಎಂತಿಂತ ಕೆಟ್ಟ ಕೆಲಸ ಮಾಡ್ತಾನೆ ಅಲ್ಲಿಗೆ ಹೋಗ್ತಾನೆ ಇಲ್ಲಿಗೆ ಹೋಗ್ತಾನೆ ಅದು ಮಾಡ್ತಾನೆ ಹಿಂಗೆ ಮಾಡ್ತಾನೆ ಹಂಗೆ ಮಾಡ್ತಾನೆ ನನ್ನ ಕೈಲಿ ಸಹಿಸಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಏನು ಮಾಡಾಳ ಆ ಅಮ್ಮನಿಗೆ ಗೊತ್ತಿರುವಂಥ ಆ ಅಮ್ಮನಿಗೆ ಕ್ಲೋಸ್ ಆಗಿರುವಂಥ ಇನ್ನೊಬ್ಬ ಹೆಣ್ಮಗಳ ಹತ್ರ ಗಂಡನ ಬಗ್ಗೆ ಎಲ್ಲ ಹೇಳ್ಬಿಟ್ಟಾಳ ಹೇಳಿದ ಮೇಲೆ ಹೇಳ್ತಾಳಂತೆ ನೋಡು ನೀನು ಇದನ್ನು ಯಾರಿಗೂ ಹೇಳಬಾರ್ದು ನೋಡು ಇದು ಯಾರಿಗೂ ಗೊತ್ತಾಗಬಾರ್ದು ನೋಡು ಎಲ್ಲಿ ಹೊರಗೆ ಬರಬಾರ್ದು ನೋಡು ಅಂತ ಹೇಳಿದ ಮೇಲೆ ಹೇಳಿದ್ರೆ ಆಯ ಮಾಡ್ತಾಳಂತೆ ನಾನು ನಿನಗೆ ಬೆಸ್ಟ್ ಫ್ರೆಂಡ್ ಅಲ್ವಾ ನಾನು ನಿನಗೆ ಕ್ಲೋಸ್ ಅಲ್ವಾ ನಾನು ಯಾವಾಗ ಹಿಂಗೆ ಹೇಳಿನಾ ನಾನು ಯಾರಿಗೂ ಹೇಳಲ್ಲ ಅಂತ ಹೇಳಲ್ಲಂತೆ ಈ ಅಮ್ಮ ಅನ್ಕೊಂಡಾಳು ಹೇಳಲ್ಲ ಬಿಡು ಯಾಕಂದರೆ ನನಗೆ ಒಳ್ಳೆ ಕ್ಲೋಸ್ ಆಯಮ್ಮ ಹೇಳಲ್ಲ ಬಿಡು ಅಂದ್ಕೊಂಡಾಳಂತೆ ಕೆಲವು ದಿನ ಆದಮೇಲೆ ಈ ಅಮ್ಮನ ಗಂಡ ದಾರಿಯಲ್ಲೆಲ್ಲೋ ಬರ್ತಾ ಇದ್ದಾನಂತೆ ದಾರಿಯಲ್ಲೆಲ್ಲೋ ಬರ್ತಾ ಇದ್ದರೆ ಈ ಅಮ್ಮ ಎದುರಿಗಾಗ್ಯಾಳ ಆ ಅಮ್ಮನ ಗಂಡನಿಗೆ ಎದುರಾದರೆ ಅಣ್ಣ ಆರಾಮದಿ ಅಣ್ಣ ಊನಮ್ಮ ಆರಾಮದಿನಿ ಅಣ್ಣ ಏನಣ್ಣ ನೀನು ಹಿಂಗೆ ಮಾಡ್ತೀಯಂತೆ ಹಂಗೆ ಮಾಡ್ತೀಯಂತೆ ಇಂತಿಂಥ ಕೆಟ್ಟ ಕೆಲಸ ಎಲ್ಲ ಮಾಡ್ತೀಯಂತೆ ಅಂತ ಅಂದ್ಬಿಟ್ಟಾಳಂತೆ ಯಾರಮ್ಮ ಹೇಳಿದ್ ನಿನಗೆ ಅದೇ ನಿನ್ನ ಹೆಂಡ್ತಿನೇ ಹೇಳಿದ್ದಣ ಅಂತ ಹೇಳಂತೆ ಈ ಅಮ್ಮ ಏಂತಿ ಆ ಅಮ್ಮನ ಮುಂದೆ ಏನೇನು ಹೇಳಾಳು ಎಲ್ಲ ಪಿನ್ ಟು ಪಿನ್ ಒಂದು ಬಿಡ್ದಂಗೆಲ್ಲ ಹೇಳಾಳಂತೆ ಗಂಡನಿಗೆ ಭಾಳ ಸಿಟ್ಟಾಗಿದೆ ಭಾಳ ಕೋಪ ಬಂದಿದೆ ತಡ್ಕೊಳಕ್ಕಾಗಿಲ್ಲ ಅಲ್ಲಿಂದ ಮನೆಗೆ ಬಂದವನೇ ಹೆಂಡ್ತಿ ಜೊತೆ ಫುಲ್ ಜಗಳ ಮಾಡಿದ್ದಾನೆ ದೊಡ್ಡ ಹೊಡೆದಾಟನೇ ಆಗಿದೆ ಮನೆಯಿಂದ ಹೆಂಡ್ತಿನ ಹೊರಗಾಕಿದ್ದಾನೆ ಅವತ್ತು ಗಂಡ ಹೆಂಡ್ತಿ ದೂರ ಆದರೆ ಇವತ್ತು 2 ವರ್ಷ ಇನ್ನೂ ಒಂದಾಗಿಲ್ಲ ತಾಯಿ ಮಕ್ಕಳು ಅಳ್ತಾರೆ ನಮ್ಮ ಕುಟುಂಬಕ್ಕಾಗಿ ಪ್ರೇಯರ್ ಮಾಡಿ ಸಾರ್ ನಾನು ಮಾಡಿದ ಒಂದೇ ಒಂದು ತಪ್ಪಿನಿಂದ ಇವತ್ತು ನನ್ನ ಕುಟುಂಬ ನಾನೇ ಹೊಡ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ಸಾರ್ ಅಂತ ಹೇಳಿದ್ದಾರೆ ಪ್ರೇಯರ್ ಮಾಡಿದ್ದೀನಿ ದೇವರು ಅತಿ ಬೇಗನೆ ಆ ಕುಟುಂಬನ ಒಂದು ಮಾಡಲಿ ಇನ್ನೊಂದು ಸಾರಿ ಯೂಟ್ಯೂಬಲ್ಲಿ ಫೋನ್ ಯೂಟ್ಯೂಬಲ್ಲಿ ವಾಕ್ಯ ನೋಡಿ ಬೆಂಗಳೂರಿಂದ ಒಬ್ಬ ಬ್ರದರ್ ಫೋನ್ ಮಾಡಿದ್ದಾರೆ ಸಾರ್ ನನ್ನ ಹೆಸರು ಇಂಥದ್ದು ಸಾರ್ ಮದುವೆ ಆಗಿದೆ ಸಾರ್ ನಮಗೊಬ್ಬ ಗಂಡು ಮಗ ಇದ್ದಾರೆ ಸಾರ್ ಸಾರ್ ಒಂದಿನ ಗಂಡ ಹೆಂಡ್ತಿ ನಮ್ಮಿಬ್ಬರ ಮಧ್ಯದಲ್ಲಿ ಜಗಳ ಆಗಿದೆ ಸಾರ್ ಚಿಕ್ಕ ವಿಷಯಕ್ಕಾಗಿ ಜಗಳ ಆಗಿದೆ ಸಾರ್ ಮನಸ್ತಾಪ ಆಗಿದೆ ಆ ಬೇಜಾರಕ್ಕೆ ನಾನೇನು ಮಾಡಿಬಿಟ್ಟಿದ್ದೀನಿ ನಮ್ಮ ರಿಲೇಷನಲ್ಲಿ ಯಾರೋ ಒಬ್ಬರಿಗೆ ನಮ್ಮ ಹೆಂಡ್ತಿ ಹಿಂಗೆ ಮಾಡ್ತಾಳ್ರಿ ನಮ್ಮ ಹೆಂಡ್ತಿ ಸಣ್ಣ ಸಣ್ಣದಕ್ಕೆ ಹಂಗೆ ಮಾಡ್ತಾಳ್ರಿ ನಮ್ಮ ಹೆಂಡ್ತಿ ಹಿಂಗೆ ಮಾಡ್ತಾಳ್ರಿ ಅಂಥೇಳಿ ಏನು ಮಾಡ್ಯಾನಂತೆ ಎಲ್ಲನ ಹೋಗಿ ರಿಲೇಷನಲ್ಲಿ ಯಾರೋ ಒಬ್ಬರಿಗೆ ಹೇಳ್ಯಾನಂತೆ ಏನು ಹೇಳ್ತಾನಂತೆ ನೋಡು ಇದು ನಮ್ಮ ಹೆಂಡ್ತಿ ಮನೆಯವರಿಗೆ ಗೊತ್ತಾಗಬಾರ್ದು ನಮ್ಮ ಹೆಂಡ್ತಿಗೆ ಗೊತ್ತಾಗಬಾರ್ದು ಅಂತ ಹೇಳ್ಯಾನಂತೆ ಅವ್ರು ಹೇಳ್ಯಾನಂತೆ ಅಯ್ಯೋ ನಾನು ನಾನು ಯಾವತ್ತನ ನೀನು ಹೇಳಿದ್ದು ಹೇಳಿನ ನಾನು ಹಂಗೇ ಬಚ್ಚಿಟ್ಕೊಂಡಿಲ್ವಾ ನಾನು ಹಂಗೆ ಮುಚ್ಚಿಟ್ಕೊಂಡಿಲ್ವಾ ನಾನು ಯಾವತ್ತನ ಹೇಳಿನ ಏ ಇಲ್ಲ ಇಲ್ಲ ಬಿಡು ನೀನು ಯಾವತ್ತು ಹೇಳಿಲ್ಲ ಅದಕ್ಕೆ ನಿನ್ನ ಹತ್ರ ಹೇಳ್ತೇನೆ ನನ್ನ ಹೆಂಡ್ತಿಗೆ ವಿಷಯ ಗೊತ್ತಾಗಬಾರ್ದು ನನ್ನ ಹೆಂಡ್ತಿಗೆ ಇದನ್ನು ಹೇಳ್ಬಾರ್ದು ಅಂದರೆ ಅವ್ರು ಹೇಳ್ಯಾನಂತೆ ಹೇಳಲ್ಲ ಬಿಡು ನೀನು ಚಿಂತನೆ ಮಾಡಬಾರ್ದು ಅಂತ ಹೇಳ್ಯಾನಂತೆ ಕೆಲವು ದಿನ ಆದಮೇಲೆ ಹೇಳಿದವರೇ ಹೆಂಡ್ತಿಗೆ ಫೋನ್ ಮಾಡಿ ಹೇಳ್ಯಾರಂತೆ ಏನಮ್ಮ ನಿನ್ನ ಗಂಡ ಹಿಂಗಂದ ನಿನ್ನ ಗಂಡ ಹಂಗಂದ ನೀನು ಹಂಗೆ ಮಾಡಿ ಅಂತೆ ನೀನು ಹಿಂಗೆ ಮಾಡಿ ಅಂತೆ ನೀನು ಅಂಥ ಕಾರ್ಯ ಮಾಡಿ ಅಂತೆ ನೀನು ಹಿಂಗೆ ಮಾಡಿ ಅಂತ ಯಾರು ಹೇಳಿದ್ದು ಅಂದರೆ ನಿನ್ನ ಗಂಡನೇ ಹೇಳ್ದ ನಿನ್ನ ಗಂಡನೇ ಎಲ್ಲ ತಿಳಿಸ್ದ ಅಂತ ಹೇಳಿದ್ಕೊಳ್ಳಿ ಹೆಂಡ್ತಿಗೆ ಸಖತ್ತಾಗಿ ಬೇಜಾರಾಗಿ ಮನಸ್ಸಿಗೆ ಭಾಳ ನೋವು ಉಂಟಾಗಿ ಅವತ್ತು ಗಂಡನ ಜೊತೆ ಜಗಳ ಮಾಡಿಕೊಂಡು ಮನೆ ಬಿಟ್ಟು ಹೋಗಿರುವಂಥ ಹೆಂಡ್ತಿ ಇವತ್ತಿಗೆ 5 ವರ್ಷ ವಾಪಸ್ ಮನೆಗೆ ಬಂದಿಲ್ಲಂತೆ ತುಂಬ ಜನ ಬಂದು ಪ್ರಾರ್ಥನೆಗೆ ಬಂದು ನನ್ನ ಹತ್ರ ಹೇಳ್ತಾ ಇರ್ತಾರೆ ಸಾರ್ ಎಷ್ಟು ಮಂದಿ ತಂದೆ ತಾಯಿಗಳು ಬಂದು ನನ್ನ ಹತ್ರ ಹೇಳ್ತಾರೆ ಸಾರ್ ನಮ್ಮ ಮಗನ ಬಗ್ಗೆ ನಮ್ಮ ಮಗಳ ಬಗ್ಗೆ ನಮ್ಮ ಮಗ ಹಂಗೆ ನಮ್ಮ ಮಗ ಹಿಂಗೆ ನಮ್ಮ ಮಗಳು ಹಂಗೆ ನಮ್ಮ ಮಗಳು ಹಿಂಗೆ ಅಂತೇಳಿ ನಮ್ಮ ರಿಲೇಷನ್ ಹತ್ರ ಯಾರ ಹತ್ರ ಹೋಗಿ ಹೇಳಿವಿ ಅವರು ಅದನ್ನು ಮುಚ್ಚಿಟ್ಕೊಳ್ದಂಗೆ ಅದನ್ನ ಹೋಗಿ ನಮ್ಮ ಮಕ್ಕಳ ಹತ್ರ ಹೇಳಿ ಅದನ್ನ ಹೋಗಿ ನಮ್ಮ ಮಗನ ಹತ್ರ ಹೇಳಿ ಅದನ್ನ ಹೋಗಿ ನಮ್ಮ ಮಗಳ ಹತ್ರ ಹೇಳಿ ಆ ನಮ್ಮ ಮಕ್ಕಳಿಗೆ ಮನಸ್ಸು ನೋವು ಉಂಟಾಗಿ ಇವತ್ತಿಗೂ ಮನೆ ಬಿಟ್ಟು ಹೋದವರು ಮನೆಗೆ ಸೇರಿಲ್ಲ ಸಾರ್ ಅಂತ ನಮ್ಮ ಆಲಯದಲ್ಲಿ ಎಷ್ಟೋ ಜನ ತಂದೆ ತಾಯಿಗಳು ನನ್ನ ಹತ್ರ ಕಣ್ಣೀರಿಟ್ಕೊಂಡು ಹೇಳ್ತಾ ಇದ್ದಾರೆ ನಾನು ನಿಮ್ಗೊಂದು ಮಾತು ಹೇಳ್ತೀನಿ ಎಷ್ಟು ಒಳ್ಳೆಯವರು ಅಂದರು ನಿಮ್ಮ ಮನೆ ಗುಟ್ಟನ್ನು ಇನ್ನೊಬ್ಬರಿಗೆ ಎಷ್ಟು ಕ್ಲೋಸ್ ಅಂದರು ನಿಮ್ಮ ಫ್ಯಾಮಿಲಿ ಮ್ಯಾಟ್ರ್ಗಳನ್ನ ಇನ್ನೊಬ್ಬರಿಗೆ ಹೇಳಬೇಡ್ರಿ
ಎಷ್ಟು ಒಳ್ಳೆಯವರಂದ್ರು ನಮ್ಮ ಗಂಡ ಹಂಗೆ ನಮ್ಮ ಗಂಡ ಹಿಂಗೆ ನಮ್ಮ ಹೆಂಡತಿ ಹಂಗೆ ನಮ್ಮ ಹೆಂಡತಿ ಹಿಂಗೆ ನಮ್ಮ ಮಕ್ಕಳು ಹಂಗೆ ನಮ್ಮ ಮಕ್ಕಳು ಹಿಂಗೆ ಅಂತ ಹೇಳಬೇಡ್ರಿ ಯಾಕಂದರೆ ಇವತ್ತು ಆ ಮನೆಗೆ ಬಂದ ಪರಿಸ್ಥಿತಿ ನಿಮಗೂ ಬರುತ್ತೆ ಅವ್ರಿಗೆ ಬಂದಂಥ ಪರಿಸ್ಥಿತಿ ನಿಮಗೂ ಬರುತ್ತೆ ಕೆಲವರು ಮಾತಾಡೋದು ನಾನು ಕೇಳಿಸ್ಕೊಂಡಿನಿ ಈ ಅಕ್ಕ ಭಾಳ ಒಳ್ಳೆಯವರು ಈ ಅಕ್ಕ ಭಾಳ ಒಳ್ಳೆಯವರು ಈ ಸಿಸ್ಟರ್ ಭಾಳ ಒಳ್ಳೆಯವರು ಅದಕ್ಕೆ ನೋಡಮ್ಮ ನಾನು ಏನು ಮುಚ್ಚಿಟ್ಕೊಳ್ಳಲ್ಲ ಎಲ್ಲ ಹೇಳ್ಬಿಡ್ತೀನಿ ಎಲ್ಲ ಹೇಳ್ಬಿಡು ಒಂದಿನ ಈ ಚೆನ್ನಾಗಿ ಇಡ್ತಾಳೆ ಬತ್ತಿನ ಸುರು ಸುರು ಬತ್ತಿನ ಇಡ್ತಾಳೆ ತಡಿ ಎಲ್ಲ ಹೇಳ್ಬಿಡ್ತಾಳಂತೆ ಹಾಂ ಎಲ್ಲ ಹೇಳ್ಬಿಡು ಇವತ್ತು ನಿಮಗೆ ಕ್ಲೋಸ್ ಆಗಿದ್ದವರು ಇವತ್ತು ನಿಮಗೆ ಬೆಸ್ಟ್ ಫ್ರೆಂಡ್ ಆಗಿದ್ದವರು ಇವತ್ತು ನಿಮಗೆ ದೋಸ್ತ್ ಆಗಿದ್ದವರು ಯಾರಿಗೆ ಗೊತ್ತು ನಾಳೆ ನಿಮಗೆ ವಿರುದ್ಧವಾಗಿ ನಿಲ್ತಾರೆ ದುಶ್ಮನಾಗಿ ನಿಲ್ತಾರೆ ಇವತ್ತು ನಿಮ್ಮ ಪಕ್ಷ ಇರೋರು ನಾಳೆ ಅವ್ರ ಪಕ್ಷ ಇರ್ತಾರೆ ಅದಕ್ಕೆ ಒಂದು ಮಾತು ಹೇಳ್ತೀನಿ ಹಾಲೆಲೂಯ್ಯ ನಿಮ್ಮ ಬಾಯಿನ ಕಾಪಾಡ್ಕೊಳ್ರಿ ಫ್ರೆಂಡ್ಸ್ಗಳ ಮುಂದೆ ನಿಮ್ಮ ಬಾಯಿನ ಕಾಪಾಡ್ಕೊಳ್ರಿ ಬಂಧುಗಳ ಮುಂದೆ ನಿಮ್ಮ ಬಾಯಿನ ಕಾಪಾಡ್ಕೊಳ್ರಿ ಎಷ್ಟು ಒಳ್ಳೆಯವರಂದ್ರು ಅಂಥವ್ರ ಹತ್ರ ನಿಮ್ಮ ಬಾಯಿನ ಕಾಪಾಡ್ಕೊಳ್ರಿ ಅವ್ರಿಗೆ ಬಂದಂಥ ಪರಿಸ್ಥಿತಿ ಆ ಕುಟುಂಬಕ್ಕೆ ಬಂದಂಥ ಪರಿಸ್ಥಿತಿ ನಮಗೆ ಬರಬಾರ್ದಂದ್ರೆ ನಾವೊಂದು ತೀರ್ಮಾನ ತಗೋಬೇಕು ಏನ್ ತೀರ್ಮಾನ ಎಂಥ ಪರಿಸ್ಥಿತಿಯಲ್ಲಿ ಕೂಡ ನಮ್ಮ ಕುಟುಂಬದ ಗುಟ್ಟು ನಾನು ಇನ್ನೊಬ್ಬರಿಗೆ ಹೇಳಲ್ಲ ಎಂಥ ಪರಿಸ್ಥಿತಿ ಎಷ್ಟು ಒಳ್ಳೆಯವರಂದ್ರು ನಮ್ಮ ಫ್ಯಾಮಿಲಿ ಮ್ಯಾಟರ್ ನಾನು ಇನ್ನೊಬ್ಬರಿಗೆ ಹೇಳಲ್ಲ ಎಷ್ಟು ಕ್ಲೋಸ್ ಅಂದ್ರು ನಮ್ಮ ಪರ್ಸನಲ್ ವಿಷಯ ನಾನು ಇನ್ನೊಬ್ಬರಿಗೆ ಹೇಳಲ್ಲ ಅಂತ ನೀನು ತೀರ್ಮಾನ ತಗೋಬೇಕು ಇನ್ನೊಂದು ಮಾತು ಹೇಳ್ತೇನೆ ಯಾರ ಹತ್ರ ಆದರೂ ನಾವು ಏನಾದರೂ ಹೇಳುವಾಗ ನಮಗೊಂದು ತಿಳುವಳಿಕೆ ಇರಬೇಕು ಏನು ಹೇಳಬೇಕು ಅದನ್ನು ಹೇಳಬೇಕು ಎಷ್ಟು ಹೇಳಬೇಕೋ ಅಷ್ಟೇ ಹೇಳಬೇಕು ಹಲ್ಲೆಲೂಯ ಪರಿಶುದ್ಧಾತ್ಮ ದೇವ ನಿಮಗೆ ಹೇಳ್ತಾನೆ ಹಲ್ಲೆಲೂಯ ನಿಮ್ಮ ಫ್ರೆಂಡ್ಸ್ ಹತ್ರ ನಿಮ್ಮ ಬಾಯಿನ ಕಾಪಾಡ್ಕೊಳ್ರಿ ನಿಮಗೆ ಕ್ಲೋಸ್ ಆಗಿರೋರ ಹತ್ರ ನಿಮ್ಮ ಬಾಯಿನ ಕಾಪಾಡ್ಕೊಳ್ರಿ ನಿಮ್ಮ ಬಂಧುಗಳ ಹತ್ರ ನಿಮ್ಮ ಬಾಯಿನ ಕಾಪಾಡ್ಕೊಳ್ರಿ ನಿಮ್ಮ ಜೊತೆ ವಿಶ್ವಾಸಿಗಳ ಹತ್ರ ಕೂಡ ನಿಮ್ಮ ಬಾಯಿನ ಕಾಪಾಡ್ಕೊಳ್ರಿ ಎಷ್ಟು ಒಳ್ಳೆಯವರಂದ್ರು ನಿಮ್ಮ ಮನೆ ಗುಟ್ಟನ್ನು ಇನ್ನೊಬ್ಬರಿಗೆ ಹೇಳ್ರಿ ಅಂದಾನ ದೇವ್ರು ಹೇಳ್ಬೇಡ್ರ ಅಂದಾನ ಮತ್ತೊಂದು ವಚನ ಓದೋಣ ಕೀರ್ತನೆಗಳು ಬರೆದ ಪುಸ್ತಕ 34ನೇ ಕೀರ್ತನೆ 12ನೇ ವಚನ ಕೀರ್ತನೆ 34ನೇ ಕೀರ್ತನೆ 12ನೇ ವಚನ ಹೇಳ್ರಿ ದೀರ್ಘಾಯುಷ್ಯ ಬೇಕೋ ಮಧ್ಯದಲ್ಲಿ ಇರೋರು ಹೇಳಬೇಕು ದೀರ್ಘಾಯುಷ್ಯ ಬೇಕೋ ಬಹು ದಿವಸ ಬದುಕಿ ಸುಖವನ್ನು ಅನುಭವಿಸಬೇಕು ಹಾಗಾದರೆ ಕೆಟ್ಟದ್ದಕ್ಕೆ ಹೋಗದಂತೆ ನಿನ್ನ ನಾಲಿಗೆಯನ್ನು ಕಾದುಕೋ ವಂಚನೆಯ ಮಾತುಗಳಿಗೆ ಬಿಡದೆ ನಿನ್ನ ತುಟಿಗಳನ್ನು ಕಾಪಾಡಿಕೋ ಅಲ್ಲೆಲೂಯಾ ಈ ಟಿ ವಿ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಕೊಡ್ತಿರ್ತಾರೆ ನಿಮ್ಮ ಬಿಳಿ ಕೂದಲು ಕಪ್ಪಾಗಬೇಕೇ ನಿಮ್ಮ ಚಿಕ್ಕ ಕೂದಲು ಉದ್ದಾಗಬೇಕೇ ನಿಮ್ಮ ಮುಖ ಕರ್ರಿಗಿರೋದು ಬೆಳಗಾಗಬೇಕೇ ಫೇರ್ ಅಂಡ್ ಲವ್ಲಿ ಅಚ್ಚಿ ಫೇರ್ ಅಂಡ್ ಲವ್ಲಿ ಅಚ್ಚಿ ಇವಾಗ ನಮ್ಮ ದೇವರು ಒಂದು ಅಡ್ವರ್ಟೈಸ್ಮೆಂಟ್ ಹೇಳ್ತಾ ಇದ್ದಾನೆ ದೀರ್ಘಾಯುಷ್ಯ ಬೇಕೇ ಬಹು ದಿವಸ ಬದುಕಿ ಸುಖ ಅನುಭವಿಸಬೇಕೇ ಹಾಗಾದ್ರೆ ನೀವೇನು ಮಾಡ್ಬೇಕು ಗೊತ್ತಾ ನಿಮ್ಮ ನಾಲಿಗೆನ ಕೆಟ್ಟದ್ದಕ್ಕೆ ಹೋಗದಂತೆ ವಂಚನೆಯ ಮಾತುಗಳಿಗೆ ಹೋಗದಂತೆ ನಿಮ್ಮ ನಾಲಿಗೆ ನೀವು ಕಾಪಾಡ್ಕೋಬೇಕು ದೇವ್ರು ಹೇಳ್ತಾನೆ ನಿಮ್ಮ ನಾಲಿಗೆನ ನೀವು ಕಾಪಾಡ್ಕೊಂಡ್ರೆ ಆಮೇಲೆ ಬರಲಿಲ್ಲ ರೀ ನಿಮ್ಮ ನಾಲಿಗೆನ ನೀವು ಕಾಪಾಡ್ಕೊಂಡ್ರೆ ನಿಮಗೆ ದೀರ್ಘಾಯುಷ್ಯ ಇದೆ ಬಹು ದಿವಸ ನೀವು ಬದುಕ್ತೀರಾ
ಸುಖವನ್ನು ಅನುಭವಿಸ್ತೀರಾ? ಯಾವಾಗ? ನಾಲಿಗೆಯನ್ನ ಕಾಪಾಡ್ಕೊಂಡಾಗ. ಅಬ್ಬಾ ಏನ್ರಿ ಇದ್ರು, ಏನ್ರಿ ನಾನು ಈ ವಾಕ್ಯ ಓದ್ಬೇಕಾದ್ರೆ ನನಗೆ ತಲೆ ಕೆಟ್ಟೋಗಿದೆ ಅಲ್ಲ. ದೀರ್ಘಾಯುಷ್ಯ ಹೊಂದ್ಕೊಳ್ಳೋದಕ್ಕೂ ನಾಲಿಗೆಯನ್ನು ಕಾಪಾಡ್ಕೊಳ್ಳೋದಕ್ಕೂ ಏನು ಸಂಬಂಧ? ಕರೆಕ್ಟಾ ನೋಡ್ರಿ, ದೀರ್ಘಾಯುಷ್ಯ ಬೇಕಂದ್ರೆ ಏನು ಮಾಡ್ಬೇಕಂತೆ? ನಾಲಿಗೆನ ಕಾಪಾಡ್ಕೋಬೇಕಂತೆ. ಕಷ್ಟ ಕೆಲವರಿಗೆ ಕಷ್ಟ ಆಗಲ್ಲ, ಕೆಲವರಿಗೆ ಕಷ್ಟ ಇದು ನನಗೆ ಗೊತ್ತು, ಕೆಲವರಿಗೆ ಗೊತ್ತು ಕಷ್ಟ. ಅವ್ರಿಗೆ ಯಾವತ್ತು ಒಂದಿನ ಒಬ್ಬರ ಬಗ್ಗೆ ಆಡ್ಕೊಂಡ್ರೆ ಅನ್ನ ಹೋಗೋದು, ಕಷ್ಟ ಆಗಲ್ಲ. ಒಬ್ಬರ ಬಗ್ಗೆ ಮಾತಾಡಿದ್ರೆ ನೀರು ಹೋಗೋದು, ಕಷ್ಟ ಅವರಿಗೆ. ದೀರ್ಘಾಯುಷ್ಯ ಬದುಕಬೇಕಂದ್ರೆ ನಿಮ್ಮ ಬಾಯಿನ ಕಾಪಾಡ್ಕೊಳ್ಳೇಬೇಕು. ನಾನು ಯೋಚನೆ ಮಾಡ್ತೀನಿ, ಏನು ದೇವರು ದೀರ್ಘಾಯುಷ್ಯ ಕೊಡ್ತಾನಂತೆ? ದೀರ್ಘಾಯುಷ್ಯ ಹೊಂದ್ಕೊಳ್ಳೋದಕ್ಕೂ ನಮ್ಮ ಬಾಯಿನ ಕಾಪಾಡಿಕೊಳ್ಳೋಕೆ ಏನು ಸಂಬಂಧ, ಏಕೆ ಸಂಬಂಧ? ಎರಡು ಉತ್ತರ ಹೇಳ್ತೀನಿ, ಚೆನ್ನಾಗಿ ಕೇಳಬೇಕು ನೀವು. ಎರಡು ರೀತಿ ಉತ್ತರ ಹೇಳ್ತೀನಿ. ಒಂದು ಹೀಗೆ ಹೇಳ್ಬೋದು, ಹೆಂಗಂದ್ರೆ ಚೆನ್ನಾಗಿ ಹೇಳ್ರಿ, ನಮ್ಮ ನಾಲಿಗೆಯನ್ನು ನಾವು ಕಾಪಾಡಿಕೊಂಡ್ರೆ, ವಂಚನೆ ಮಾತುಗಳಿಗೆ ಹೋಗ್ದಂಗೆ ನಮ್ಮ ನಾಲಿಗೆನ ಕಾಪಾಡ್ಕೊಳ್ದಂಗೆ, ಯಾರೋ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡ್ದಂಗೆ ನಮ್ಮ ನಾಲಿಗೆನ ಕಾಪಾಡಿಕೊಂಡ್ರೆ, ಬಂಧುಗಳ ವಿರುದ್ಧವಾಗಿ ಮಾತಾಡ್ದಂಗೆ ನಮ್ಮ ಬಾಯಿನ ಕಾಪಾಡಿಕೊಂಡ್ರೆ, ಗಂಡನಿಗೆ ವಿರುದ್ಧವಾಗಿ ಬಾಯಿಗೆ ಬಂದಂಗೆ ಮಾತಾಡ್ದಂಗೆ ನಮ್ಮ ನಾಲಿಗೆನ ಕಾಪಾಡಿಕೊಂಡ್ರೆ, ಏಂಟಿಗೆ ವಿರುದ್ಧವಾಗಿ ಬಾಯಿಗೆ ಬಂದಂಗೆ ಮಾತಾಡ್ದಂಗೆ ನಮ್ಮ ಬಾಯಿನ ಕಾಪಾಡಿಕೊಂಡ್ರೆ, ರಿಲೇಷನ್ಸ್ಗೆ ವಿರುದ್ಧವಾಗಿ ಬಾಯಿಗೆ ಬಂದಂಗೆ ಮಾತಾಡ್ದಂಗೆ ನಮ್ಮ ಬಾಯಿನ ಕಾಪಾಡಿಕೊಂಡ್ರೆ, ಒಂದು ಹೇಳ್ತೀನಿ, ಬಂಧುಗಳಿಂದ ಸ್ನೇಹಿತರಿಂದ ಅಕ್ಕಪಕ್ಕದವರಿಂದ ಜೊತೆ ವಿಶ್ವಾಸಿಗಳಿಂದ ನೆರೆಹೊರೆಯವರಿಂದ ತೊಂದರೆಗಳು ಬರೋದು ತೀರಾ 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 ಕಡಿಮೆ. ನಿನ್ನ ಬಾಯಿನ ಕಾಪಾಡಿಕೊಂಡ್ರೆ ಬಂಧುಗಳಿಂದ ಅಕ್ಕಪಕ್ಕದವರಿಂದ ಸ್ನೇಹಿತರಿಂದ ಜೊತೆ ವಿಶ್ವಾಸಿಗಳಿಂದ ನೆರೆಹೊರೆಯವರಿಂದ ತೊಂದರೆಗಳೇ ಬರೋದು ಬಹಳ 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 ಕಡಿಮೆ. ತೊಂದರೆಗಳು ಬಂದಿಲ್ಲ ಅಂದರೆ ನೀ ನೆಮ್ಮದಿಯಾಗಿರ್ತೀಯ, ಸಮಾಧಾನವಾಗಿರ್ತೀಯ, ಆರೋಗ್ಯವಾಗಿರ್ತೀಯ. ರೋಗಗಳು ಬರೋದು ಕೂಡ ಕಡಿಮೆ, ರೋಗಗಳು ಬರೋದು ಕೂಡ. ಆವಾಗ ನೀನು ದೀರ್ಘಾಯುಷ್ಯ ನಿನಗೆ ಬರುತ್ತೆ, ದೀರ್ಘಾಯುಷ್ಯ ನೀನು ಬದುಕ್ತೀಯ. ಇಲ್ಲಾಂದ್ರೆ ಅವರಿಂದ ತೊಂದರೆ ಬಂದು, ಇವರಿಂದ ತೊಂದರೆ ಬಂದು, ಬಿ ಪಿ ಬಂದು, ಶುಗರ್ ಬಂದು, ಅದಕ್ಕೆ ಬಾಯಿನ ಕಾಪಾಡಿಕೊಂಡ್ರೆ ಅವರಿಂದ ಇವರಿಂದ ತೊಂದರೆಗಳು ಬರೋದು, ಗಂಡನಿಂದ ತೊಂದರೆ ಬರೋದು, ಹೆಂಡತಿಯಿಂದ ತೊಂದರೆ ಬರೋದು, ಬಂಧುಗಳಿಂದ ತೊಂದರೆ ಬರೋದ, ಅಕ್ಕಪಕ್ಕದವರಿಂದ ತೊಂದರೆ ಬರೋದ. ಜೀವನ ಹೆಂಗಿರುತ್ತೆ? ನೆಮ್ಮದಿಯಾಗಿರುತ್ತೆ, ಬಹಳ ಕಾಲ ಬದುಕ್ತೀಯ. ಎರಡನೇದು, ಎರಡನೇ ಆನ್ಸರ್, ಎರಡನೇ ಆನ್ಸರ್, ಈ ಆನ್ಸರ್ ಹೇಳ್ತಿದ್ದಂಗೆ ಇಷ್ಟಾದರೆ ಚಪ್ಪಾಳೆ ತಟ್ಟಬೇಕು, ಇಷ್ಟಾದರೆ ಜೋರಾಗಿ ಆಮೇಲೆ ಹೇಳಬೇಕು. ರೆಡಿನಾ? ಎರಡನೇದು, ದೀರ್ಘಾಯುಷ್ಯ ಹೊಂದ್ಕೊಳ್ಳೋದಕ್ಕೂ ನಾಲಿಗೆನ ಹತೋಟಿಯಲ್ಲಿ ಇಟ್ಕೊಳ್ಳೋದಕ್ಕೆ ಏನು ಸಂಬಂಧ ಅಂದರೆ, ಹೇಗೆ ದೀರ್ಘಾಯುಷ್ಯ ಬರುತ್ತಂದರೆ ಹೇಳ್ತೀನಿ ಕೇಳ್ರಿ. ನಿಮ್ಮ ನಾಲಿಗೆನ ನೀವು ಕಾಪಾಡಿಕೊಂಡ್ರಿ, ಬಾಯಿಗೆ ಬಂದಂಗೆ ನಿನ್ನ ಗಂಡನ ವಿರುದ್ಧವಾಗಿ ಮಾತಾಡ್ದಂಗೆ ನಿನ್ನ ಬಾಯಿನ ಕಾಪಾಡಿಕೊಂಡ್ರೆ, ಬಾಯಿಗೆ ಬಂದಂಗೆ ನಿನ್ನ ಹೆಂಡತಿಗೆ ಮಾತಾಡ್ದಂಗೆ ನಿನ್ನ ಬಾಯಿನ ಕಾಪಾಡಿಕೊಂಡ್ರೆ, ನಿಮ್ಮ ಮಕ್ಕಳ ವಿರುದ್ಧವಾಗಿ ಬಾಯಿಗೆ ಬಂದಂಗೆ ಮಾತಾಡ್ದಂಗೆ ನಿಮ್ಮ ಬಾಯಿನ ಕಾಪಾಡಿಕೊಂಡ್ರೆ, ಯಾರ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡ್ದಂಗೆ ನಿನ್ನ ಬಾಯಿನ ಕಾಪಾಡಿಕೊಂಡ್ರೆ, ನಿನ್ನ ಬಾಯಿನ ದೇವ್ರು ಮೆಚ್ಚೆ, ಆಮೇಲೆ ಹೇಳಿಲ್ಲ, ನಿನ್ನ ಬಾಯಿನ ಮೆಚ್ಚೆ, ನಿನ್ನನ್ನು ಮೆಚ್ಚೆ, ಬಹಳ ಕಾಲ ಬದುಕಿ ಸುಖ ಅನುಭವಿಸುವಂತೆ ದೇವರ ಕೃಪೆ ನೀಡುತ್ತಾರೆ. ಗಂಡನಾದ ನೀನು ನಿನ್ನ ಬಾಯಿನ ಕಾಪಾಡಿಕೊಳ್ಳಿಕ್ಕೆ ರೆಡಿಯಾದರೆ ಬಹು ದಿವಸ ಬದುಕಿ ಸುಖ ಅನುಭವಿಸುವಂತ ದೇವರು ಕೃಪೆ ನೀಡುತ್ತಾನೆ. ಹೆಂಡತಿಯಾದ ನೀನು ನಿನ್ನ ಬಾಯಿನ ಕಾಪಾಡಿಕೊಳ್ಳಿಕ್ಕೆ ರೆಡಿಯಾದರೆ
ಬಹು ದಿವಸ ಬದುಕಿ ಸುಖ ಅನುಭವಿಸುವಂತ ದೇವರು ಕೃಪೆ ನೀಡುತ್ತಾನೆ. ಮಕ್ಕಳಾದ ನೀವು ನಿಮ್ಮ ಬಾಯಿನ ಕಾಪಾಡ್ಕೊಂಡ್ರೆ ಬಹು ದಿವಸ ಬದುಕಿ ಸುಖ ಅನುಭವಿಸುವಂತೆ ಕೃಪೆ ನೀಡ್ತಾರೆ. ವಿಶ್ವಾಸಿಗಳಾದ ನೀವು ಬಹು ದಿವಸ ಬದುಕಿ ಸುಖ ಅನುಭವಿಸುವಂತೆ ದೇವರು ಕೃಪೆ ನೀಡ್ತಾರೆ. ಚಪಾಳೆ ತಟ್ಟೆ ಪಕ್ಕದೊಡ್ಡ ಹೇಳ್ರಿ, ಅಕ್ಕ ಅಣ್ಣ ನಿಮ್ಮ ಕುಟುಂಬದ ಗುಟ್ಟು ನಿಮ್ಮತ್ರನೇ ಇರಲಿ. ಎಷ್ಟು ಒಳ್ಳೆಯವರಂದ್ರು, ಎಷ್ಟು ಕ್ಲೋಸ್ ಅಂದ್ರು, ಅಕ್ಕ ಬಾಳ ಒಳ್ಳೆಯವರಂದ್ರು, ಅಣ್ಣ ಬಾಳ ಒಳ್ಳೆಯವರಂದ್ರು, ನಿನ್ ಫ್ಯಾಮಿಲಿ ಮ್ಯಾಟರ್ನ ಅವ್ರ ಮುಂದೆ ಚಪ್ಪದ. ಮಗನ ಮಗಳೇ, ಸೋದರ ಸೋದರಿ, ಅರಸನು ಯೋಸೆಫನನ್ನ ಮಾಡದ ತಪ್ಪಿಗಾಗಿ ಏನ್ ತಪ್ಪು ಮಾಡಿಲ್ಲ ಅಂದ್ರು ಅವನನ್ನ ಸೆರೆಮನೆ ಒಳಗೆ ಹಾಕಿದ್ದಾನೆ. ಎಲ್ಲರಿಗೂ ಗೊತ್ತಿದೆ ಈ ವಿಷಯ. ಸೆರೆಮನೆ ಒಳಗೆ ಹಾಕಿದ್ದಾರೆ ಯಾರು? ಯಾರು? ರಾಜ ಯೋಸೆಫನನ್ನ ಮಾಡದ ತಪ್ಪಿಗಾಗಿ ಸೆರೆಮನೆ ಒಳಗೆ ಹಾಕಿದ್ದಾನೆ. ಚೆನ್ನಾಗಿ ಕೇಳ್ರಿ, ಈತನು ಸೆರೆಮನೆಗೆ ಹೋದಂತ ಅದೇ ಜೈಲಲ್ಲಿ ಅದೇ ಕೋಣೆಯಲ್ಲಿ ಇನ್ನು ಇಬ್ಬರು ಕೈದಿಗಳು ಇದ್ದಾರೆ ಇವನಿಗಿಂತ ಮುಂಚಿತವಾಗಿ. ಆ ಕೈದಿಗಳು ಯಾರಪ್ಪ ಅಂದರೆ, ಒಂದು ದಿನ ರಾಜನ ಜೊತೆಯಲ್ಲಿ ರಾಜನ ಸಹಾಯಕ್ಕಾಗಿ ಕೆಲಸ ಮಾಡಿದವರು. ಒಬ್ಬನು ಭಕ್ಷ್ಯಕಾರನು, ಇನ್ನೊಬ್ಬನು ಪಾನದಾಯಕನು. ಇವರಿಬ್ಬರು ಅರಮನೆಯಲ್ಲಿ ರಾಜನಿಗೆ ಸಹಾಯಕರಾಗಿ ಕೆಲಸ ಮಾಡ್ತಿದ್ರು. ಏನೋ ರಾಜನ ವಿರುದ್ಧವಾಗಿ ಅಪರಾಧ ಮಾಡಿ ಇಬ್ಬರು ಎಲ್ಲಿ ಸೇರಿದ್ದಾರೆ? ಜೈಲು ಸೇರಿದ್ದಾರೆ. ಅವರಿಬ್ಬರ ಬಗ್ಗೆ ತನಿಖೆ ನಡೀತಾ ಇದೆ. ಆರೋಪ ಸಾಬೀತಾದ ಮೇಲೆ ರಾಜ ಅವ್ರಿಗಿನ್ನೂ ಕಠಿಣ ಶಿಕ್ಷೆ ಕೊಡ್ತಾನೆ. ಅವರಿಬ್ಬರು ಆರೋಪ ಸಾಬೀತಾಗ ಅವರಿಗೆ ಜೈಲು ಒಳಗಡೆ ಇದ್ದಾರೆ. ಹಂಗೇರ್ರಿ, ಅದೇ ಜೈಲಿಗೆ ಯಾರು ಹೋಗಿದ್ದಾರೆ? ಯೋಸೆಫ್ ಹೋಗಿದ್ದಾನೆ. ಈಗ ರಾಜ ತನ್ನ ಜೊತೆಗಿರೋ ಇಬ್ಬರನ್ನ ಜೈಲಿಗೆ ಹಾಕಿದ್ದಾನೆ, ಯೋಸೆಫನನ್ನು ಕೂಡ ಜೈಲಿಗೆ ಹಾಕಿದ್ದಾನೆ. ಯೋಸೆಫನನ್ನ ಸೆರೆಮನೆ ಒಳಗೆ ಹಾಕ್ಯಾರಲ್ಲ, ರಾಜನ ಜೊತೆ ಇದ್ದವ್ರನ್ನ ರಾಜ ಸೆರೆಮನೆಗೆ ಹಾಕಿದ್ದಾನೆ, ಯೋಸೆಫನನ್ನು ಸೆರೆಮನೆಗೆ ಹಾಕಿದ್ದಾನೆ. ಚೆನ್ನಾಗಿ ಕೇಳ್ರಿ, ಯೋಸೆಫನ್ ರಾಜನ ಬಗ್ಗೆ ಮಾತಾಡ್ಬೋದಿತ್ತು, ರಾಜನ ಬೈಬಹುದಿತ್ತು, ರಾಜನ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ಬೋದಿತ್ತು. ಎಂಥ ರಾಜ! ಅನ್ಯಾಯ, ನ್ಯಾಯ ಏನು, ಅನ್ಯಾಯ ಏನು ನೋಡಲ್ಲ. ಎಂಥ ರಾಜ! ಅನ್ಯಾಯ ಮಾಡ ನನಗೆ, ಅವನು ಸರಿ ಇಲ್ಲ ಅಂತೇಳಿ ರಾಜನ ಬಗ್ಗೆ ಯೋಸೆಫ್ ನೆಗೆಟಿವ್ ಆಗಿ ಮಾತಾಡ್ಬೋದಿತ್ತು, ಕೆಟ್ಟದಾಗಿ ಮಾತಾಡ್ಬೋದಿತ್ತು. ಅವ್ರ ಮುಂದೆ ಮಾತಾಡಿದ್ನ, ಅವನಿಗೆ ಅನ್ಯಾಯ ಆದರೂ ಕೂಡ ಮಾತಾಡಿದ್ನ. ಅನ್ಯಾಯವಾಗಿ ಜೈಲು ಒಳಗೆ ಹೋದರೂ ಕೂಡ ರಾಜನ ಬಗ್ಗೆ ಒಂದು ಮಾತಾಡಿದ್ನ. ರಾಜನ ಜೊತೆಗಿರೋರ ಮುಂದೆ ತನ್ನ ಬಾಯಿನ ಹೇಳ್ರಿ, ಇವಾಗ ಹೇಳ್ರಿ, ತನ್ನ ಬಾಯಿನ ಕಾಪಾಡ್ಕೊಂಡ ಬಾ. ಒಂದು ಚಪ್ಪಾಳೆ ತಟ್ರಿ, ನಿಮಗೆಲ್ಲ ಯಾರಿಗೆ ಇದು ಈ ಚಪ್ಪಾಳೆ? ಯೋಸೆಫನಿಗೆ. ಉಣ್ಣು, ನೀವು ನಿಮಗೆ ಚಪ್ಪಾಳೆ ತಟ್ಟಂಗೆ ಯಾವಾಗ ನೀವು ಬಾಯಿ ಕಾಪಾಡ್ಕೊಳ್ತಾರೆ ಗೊತ್ತಿಲ್ಲ. ನೀವೆಲ್ಲರೂ ಬಾಯಿ ಕಾಪಾಡ್ಕೊಂಡಾಗ ನಾನೇ ಚಪ್ಪಾಳೆ ತಟ್ತೀನಿ ನಿಮ್ಮ ಬಗ್ಗೆ. ನನಗೆ ಅನಿಸ್ಬೇಕು ನಿಮ್ಮ ಬಾಯಿ ಕಾಪಾಡ್ಕೊಂಡಿರಿ, ನೀವು ಸರಿ ಆಗಿರಿ, ನೀವು ನೆಟ್ಟಗಾಗಿರಿ. ಆಮೇನ್. ನೀ ಇನ್ನೊಬ್ರಿಗೆ ಬೆಂಕಿ ಇಳೋದು ಬಿಟ್ಟಿರಿ ಅಂದಾಗ ನಾನೇ ತಡ್ತೀನಿ ಚಪ್ಪಾಳೆ. ಓಕೆ, ಚೆನ್ನಾಗಿ ಕೇಳ್ರಿ, ರಾಜನಿಗೆ ವಿರುದ್ಧವಾಗಿ ಮಾತಾಡ್ದಂಗೆ ಆ ಇಬ್ಬರ ಮುಂದೆ ಯೋಸೆಫನ್ ತನ್ನ ಬಾಯಿನ ಹೇಳ್ರಿ, ತನ್ನ ಬಾಯಿನ ಏ ಹೇಳ್ಬೋದಿತ್ತ ಇಲ್ವಾ, ಮಾತಾಡ್ಬೋದಿತ್ತಿಲ್ವಾ, ಬೈಬಹುದಿತ್ತಿಲ್ವಾ? ಬೈದ, ಒಂದು ಮಾತನ ಅಂದನ, ಕಾಪಾಡ್ಕೊಂಡ. ಈಗ ಹೇಳ್ತೀನಿ ಇದರಿಂದ ಜರುಗಿದ್ದೇನು ಗೊತ್ತಾ? ಚೆನ್ನಾಗಿ ಕೇಳ್ರಿ, ಚೆನ್ನಾಗಿ ಇದರಿಂದ ಜರುಗಿದ್ದೇನು ಗೊತ್ತಾ? ಮಗನ ಮಗಳ ಸೋದರ ಸೋದ್ರಿ, ಅವನ ಜೊತೆಗಿರೋರು ಇಬ್ಬರಿಗೂ ತನಿಖೆ ಆದ್ಮೇಲೆ ಗೊತ್ತಾಯ್ತು, ಒಬ್ಬನ ರಾಜನಿಗೆ ವಿರುದ್ಧವಾಗಿ ಅಪರಾಧ ಮಾಡ್ಯಾನಂತ ಒಬ್ಬನ ಸಾಯಿಸ್ತಾನೆ ರಾಜ, ಇನ್ನೊಬ್ಬನು ಅವನು ಏನು ತಪ್ಪು ಮಾಡಿಲ್ಲ ಅಂತೇಳಿ ಅವನನ್ನು ರಾಜ ಮತ್ತೆ ತನ್ನ ಹತ್ರ ಕೆಲಸಕ್ಕೆ ಸೇರಿಸ್ಕೊಳ್ತಾನೆ.
ಒಂದಿನ ರಾಜನಿಗೊಂದು ಕನಸು ಬೀಳುತ್ತೆ ಆ ಕನಸು ಬಿದ್ದ ಕೂಡಲೇ ರಾಜನಿಗೆ ಸಮಾಧಾನ ಇಲ್ಲ ರಾಜನು ಕಳವಳದಲ್ಲಿ ಚಿಂತೆಲಿದ್ದಾನೆ ಆ ದೇಶದ ಎಲ್ಲ ಪಂಡಿತರನ್ನ ಕರೆದು ಶಾಸ್ತ್ರಿಗಳನ್ನ ಕರೆದು ವಿದ್ವಾಂಸರನ್ನ ಕರೆದು ಆ ಕನಸಿನ ಅರ್ಥ ಹೇಳಕ್ಕೆ ಹೇಳ್ತಾನೆ ಯಾರ ಕೈಲೋ ಕನಸಿನ ಅರ್ಥ ಹೇಳೋಕ್ಕಾಗಲ್ಲ ರಾಜನಿಗೆ ಇನ್ನೂ ಚಿಂತೆ ಜಾಸ್ತಿಯಾಗಿ ಕೂತ್ಕೊಂಡಾಗ ರಾಜನ ಜೊತೆ ಸಹಾಯಕನಾಗಿ ಕೆಲಸ ಮಾಡ್ತಿದ್ದಲ್ವಾ ಅವನಿಗೆ ನೆನಪಾಗಿದೆ ಸಾರ್ ಸಾರ್ ನಿಮ್ಮ ಕನಸಿನ ಅರ್ಥ ಯಾರ ಕೈಲಿ ಹೇಳೋಕ್ಕಾಗಿಲ್ಲಲ್ಲ ಸಾರ್ ಸಾರ್ ನನ್ನ ಜೈಲಿಗೆ ಹಾಕಿದಾಗ ನನ್ನ ಜೊತೆ ಇನ್ನೊಬ್ಬನು ಯೋಸೇಫನ್ ಅನ್ನುವಂಥ ವ್ಯಕ್ತಿನ ಜೈಲಿಗೆ ಹಾಕಿದ್ರಲ್ಲ ಸಾರ್ ಆತನ ತುಂಬ ಒಳ್ಳೆ ವ್ಯಕ್ತಿ ಸಾರ್ ಆತನ ತುಂಬ ಒಳ್ಳೆ ವ್ಯಕ್ತಿ ಸಾರ್ ಸಾರ್ ಆತನ ಹತ್ರ ಎಂಥ ವರ ಇದೆ ಅಂದರೆ ಎಂಥ ಕನಸು ಬೇಕಾದರೂ ಆತನು ನೀರು ಕುಡ್ದಂಗೆ ಹೇಳ್ತಾನೆ ಸಾರ್ ಅಂದನು ಹಂಗಂದ್ರೆ ರಾಜ ಅಂದನು ಅವನನ್ನು ಕರೆ ಕಳಿಸ್ರಿ ಅವನನ್ನು ಕರ್ಕೊಂಬಂದು ರಾಜನ ಮುಂದೆ ನಿಲ್ಲಿಸಿದ್ದಾರೆ ರಾಜ ತನ್ನ ಕನಸಿನ ಅರ್ಥ ಯೋಸೆಫನ ಮುಂದೆ ಹೇಳಿದಾನೆ ನೀರು ಕುಡ್ದಂಗೆ ರಾಜನ ಕನಸಿನ ಅರ್ಥ ಯೋಸೆಫ ಹೇಳಿದಾನೆ ಆಗ ರಾಜನು ಮೆಚ್ಚಿ ಯೋಸೆಫನನ್ನ ಐಗುಪ್ತ ದೇಶಕ್ಕೆ ಪ್ರಧಾನ ಮಂತ್ರಿಯಾಗಿ ಮಾಡಿದಾನೆ ಇವಾಗ ನಿಮ್ಮ ಮುಂದೆ ಒಂದು ಪ್ರಶ್ನೆ ಹೇಳ್ತೇನೆ ಒಂದು ವೇಳೆ ಯೋಸೆಫನು ಜೈಲಲ್ಲಿದ್ದಾಗ ರಾಜನ ಬಗ್ಗೆ ಏನಾದರೂ ಕೆಟ್ಟದಾಗಿ ನೆಗೆಟಿವ್ ಆಗಿ ತಪ್ಪಾಗಿ ರಾಜನ ಬಗ್ಗೆ ಒಂದು ಮಾತಾಡಿದ್ರೆ ಅವನು ಪ್ರಧಾನ ಮಂತ್ರಿ ಆಗ್ತಿದ್ನ ಹೇಗೆ ಪ್ರಧಾನಮಂತ್ರಿ ಆದ ರೇ ಒಂದು ಮಾತು ಹೇಳ್ತೀನಿ ಇವಾಗ ಇವಾಗ ಆಮೇಲೆ ಹೇಳ್ರಿ ಹಾಲೆಲೂಯ್ಯ ಕೆಲವು ಜನರ ಮುಂದೆ ನಮ್ಮ ಬಾಯಿನ ಕಾಪಾಡ್ಕೋಬೇಕು ಆಮೇಲೆ ಹೇಳ್ರಮ್ಮ ಕೆಲವು ಸ್ಥಳದಲ್ಲಿ ನಮ್ಮ ಬಾಯಿನ ಕಾಪಾಡ್ಕೋಬೇಕು ಕೆಲವು ಜನರ ಮುಂದೆ ನಮ್ಮ ಬಾಯಿನ ಕಾಪಾಡ್ಕೋಬೇಕ ಕೆಲವು ಸಾರಿ ಕೆಲವರು ಪರೀಕ್ಷೆ ಮಾಡಕ್ಕಂತನೇ ಬರ್ತಾರೆ ಅಂಥವ್ರ ಮುಂದೆ ನಿನ್ನ ಬಾಯಿನ ಕೆಲವರು ಮಾಹಿತಿ ತಕ್ಕೊಂಡು ಹೋಗಕ್ಕೆ ಬರ್ತಾರೆ ಬಾಯಿ ಐತೆ ಅಂತ ಎಲ್ಲ ಒತ್ತು ಬೇಡ ಅಂಥವ್ರ ಮುಂದೆ ಮಾಹಿತಿ ತಕ್ಕೊಂಡು ಹೋಗಕ್ಕೆ ಬಂದವ್ರ ಮುಂದೆ ನಿನ್ನ ಬಾಯಿನ ಹೇಳ್ರಿ ಕಾಪಾಡ್ಕೋ ಕೆಲವ್ರು ಮಾತಾಡ್ತೀವಿ ಕೆಲವ್ರು ನಿನ್ನನ್ನು ಸುಮ್ಮ ಸುಮ್ಮನೆ ರೊಚ್ಚಿಗೆ ಪುಸ್ತಕ ನೋಡ್ತಾರೆ ಏನನ್ನು ಅನ್ಲಿ ಏನನ್ನು ಅನ್ಲಿ ಯಾಕಂದರೆ ಇದು ಇಲ್ಲಂದರೆ ಹೋಗಿ ಅಲ್ಲೇ ಹೇಳೋಣ ಅಂತ ಅಂಥವ್ರ ಮುಂದೆ ನಿನ್ನ ಬಾಯಿ ರೊಚ್ಚಿಗೆ ಪುಸ್ತಕವಂಥವ್ರ ಬಾಯಿ ಮುಂದೆ ನಿನ್ನ ಬಾಯಿನ ಮಾಹಿತಿ ತಕ್ಕೊಂಡು ಹೋಗಕ್ಕೆ ಬಂದವ್ರ ಮುಂದೆ ನಿನ್ನ ಬಾಯಿನ ನಿಮ್ಮ ಶತ್ರುಗಳು ಜೊತೆಲಿರೋರು ನಿಮಗೆ ಕಾಣಿಸ್ತಾರೆ ಅವ್ರು ಬಂದು ಏನನ ಅಂತಾನೇನೋ ಏನನ ಅಂತಾನೇನೋ ಏನನ ಅಂತಾನೇನೋ ಅಂತ ಕಾಯ್ತಾರೆ ಅಂಥವ್ರ ಮುಂದೆ ನಿನ್ನ ಬಾಯಿನ ಕಾಪಾಡ್ಕೋ ನಮ್ಮ 5 ಚರ್ಚಲ್ಲಿ ಒಂದು ಬ್ರಾಂಚ್ ಚರ್ಚಲ್ಲಿ ಗಂಡ ಹೆಂಡತಿ ಇಬ್ಬರಿದ್ದಾರೆ ಗಂಡ ದಿನಾ ಹೆಂಡತಿ ಬೈತಿರ್ತಾನೆ ತಿನ್ನ ಬೈತಾನಂತೆ ಬೈದ್ರೆ ಹೆಂಡತಿ ಮಾಡೋ ಕೆಲಸ ಏನು ಗೊತ್ತಾ ಎಲ್ಲ ಹೆಂಡ್ತರಿಗೆ ಮಾಡಲ್ಲ ಎಲ್ಲ ಹೆಂಡ್ತರಿಗೆ ಮಾಡಿಬಿಟ್ರೆ ಅಮ್ಮನೆ ಪರಲೋಕನೇ ಆಗ್ಬಿಡುತ್ತೆ ಗಂಡ ಒಂದಂದರೆ ಹೆಂಡ್ತಿ 10 ಮಾತಾಡೋರ ಹೆಣ್ಮಕ್ಳು ಇಲ್ಲಿದ್ದಾರೆ ಆ ಹೆಂಡ್ತಿ ಹೆಂಗಂದ್ರೆ ಕಂಡ ಕಾಲುಗಟ್ಟೆಯಿಂದ ಬೈತಾ ಇದ್ರು ತನ್ನ ಪಾಡಿ ತನ್ನ ಕೆಲಸ ಮಾಡ್ಕೊಂಡಿರ್ತಾಳಂತೆ ಒಂದು ಮಾತು ಮಾತಾಡಲ್ಲಂತೆ ಅರ್ಧ ಗಂಟೆ ಬೈತಾಳಂತೆ ಏ ಇಷ್ಟೆಲ್ಲ ಬೈತಿಲ್ಲ ಏನು ಮಾತಾಡೋ ಏನು ಮಾತಾಡಂದ್ರೆ ಅಯ್ಯಮೇನು ಮಾತಾಡಲ್ಲ ಸುಮ್ಮನೆ ಕೆಲಸ ಮಾಡ್ತಿರ್ತಾಳೆ ಮುಕ್ಕಾಲು ಗಂಟೆ ಬೈತಾನೆ ಏ ನಾನು ಮುಕ್ಕಾಲು ಗಂಟೆಯಿಂದ ಬೈತಾ ಇದ್ದೀನಿ ಏನಾರು ಮಾತಾಡು ಏನಾರು ಮಾತಾಡು ಏನು ಮಾತಾಡಲ್ಲ ಎಂಪಾಳೆ ಎಮ್ಮೆ ಅಡುಗೆ ಮಾಡ್ತಾನೆ ಇರ್ತಾಳೆ ಒಂದು ಗಂಟೆ ಬೈತಾನಂತೆ ಒಂದೂವರೆ ಗಂಟೆ ಬೈತಾನಂತೆ ಆ ಎಮ್ಮ ಮಾತು ಒಂದು ಮಾತು ತುಟಿ ಪಿಟ್ಟಕ್ಕೆ ಒಂದೂವರೆ ಗಂಟೆ ಆದಮೇಲೆ ಗಂಡ ಬಂದಂತಾನೆ ಗಂಡ ಬಂದಂತಾನಂತೆ ಇದು ನಾಯಿ ಎಲ್ಲಿವರೆಗೂ ಬೊಗಳ್ತದ ಬೊಗಳಲಿ ಬೊಗಳಿ 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 ಸುಮ್ಮನಾಗ್ತತ್ತೋ ಅಂತ ಅನ್ಕೊಂಡು ಒಂದು ಮಾತಾಡುವಲೇ ಅಲ್ಲ ನನ್ನ ನಾಯಿ ಅನ್ಕೊಂಬಿಟ್ಟಿಯಲ್ಲ ಬೋಗಳಿ ಎಲ್ಲಿವರೆಗೆ ಬೋಗಳದು ಬೋಗಳಿ 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 ಹೊಟ್ಟೆಸ್ತು ಸುಮ್ಮನಾಗ್ತತ್ತಲ್ಲ ನನ್ನ ನಾಯಿ ಅನ್ಕೊಂಡಿಯಲ್ಲ ಅಂದ್ರೆ ಕೂಡ ಸುಮ್ಮನೆ ಇರ್ತಾಳಂತೆ ಇಂಥ ಹೆಂಡತಿ ಇದ್ರೆ ಎಲ್ಲರಿ ಜಗಳ ಆಗ್ತದ ಅವನ ಒಂದೂವರೆ ತಾಸು ಬೊಗಳಿ ಬೊಗಳಿ ಒಂದು ಮಾತಾಡ್ದಕ್ಕೆ ಏ ಊಟ ತಕ್ಕಮ್ಮ ಅಂತಾನಂತೆ ದೇವರಿಗೆ ಸ್ತೋತ್ರ ಒಂದ್ ಮಾತು ಹೇಳ್ತೀನಿ ಕೆಲವು ಜನರ ಮುಂದೆ ನಿಮ್ಮ ಬಾಯಿನ ಕಾಪಾಡ್ಕೊಳ್ರಿ
ಪರೀಕ್ಷೆ ಮಾಡುವ ಜನರ ಮುಂದೆ ನಿಮ್ಮ ಬಾಯಿನ ಕಾಪಾಡಿಕೊಳ್ಳ್ರಿ. ಮಾಹಿತಿ ತಕ್ಕೊಂಡೋಗ್ಲಿಕ್ಕೆ ಬಂದಂತ ಜನರ ಮುಂದೆ ನಿಮ್ಮ ಬಾಯಿನ ಕಾಪಾಡಿಕೊಳ್ಳ್ರಿ. ನಿಮ್ಮ ರೊಚ್ಚಿಗೆ ಎಪ್ಪಿಸುವಂತ ಜನರ ಮುಂದೆ ನಿಮ್ಮ ಬಾಯಿನ ಕಾಪಾಡಿಕೊಳ್ಳ್ರಿ. ಶತ್ರುಗಳ ಕಡೆಯವರ ಮುಂದೆ ನಿಮ್ಮ ಬಾಯಿನ ಕಾಪಾಡಿಕೊಳ್ಳ್ರಿ. ಒಂದ್ ಮಾತು ಹೇಳ್ತೀನಿ ಇವಾಗ, ಈಗ ಆಮೇಲೆ ಹೇಳ್ರಿ, ನಿಮ್ ಬಾಯಿನ ಯೋಸೆಫ್ ಅಂತಾರ ಕಾಪಾಡಿಕೊಳ್ಳಕ್ಕೆ ರೆಡಿ ಆದ್ರೆ, ಯೋಸೆಫ್ ಅಂತಾರ ನಿಮ್ ಬಾಯಿನ ಕಾಪಾಡಿಕೊಳ್ಳಕ್ಕೆ ರೆಡಿ ಆದ್ರೆ, ದೇವರು ನಿಮ್ಮನ್ನ ಉನ್ನತ ಸ್ಥಾನಕ್ಕೆ ಒಯ್ಯಲಿಕ್ಕೆ ದೇವರು ಕೆಲವೊಂದು ಡೋರ್ಗಳನ್ನು ಓಪನ್ ಮಾಡ್ತಾ ಇದ್ದಾನೆ. ದೇವರು ನಿಮ್ಮನ್ನು ಮೆಚ್ಚಿ ನಿಮ್ಮನ್ನು ಮೇಲೆ ಒಯ್ಯಲಿಕ್ಕೆ ದೇವರು ಡೋರ್ ಓಪನ್ ಮಾಡ್ತಾ ಇದ್ದಾನೆ. ನಿಮ್ಮನ್ನ ಉನ್ನತ ಸ್ಥಾನದಲ್ಲಿ ತಕ್ಕೊಂಡು ಹೋಗ್ಲಿಕ್ಕೆ ದೇವರು ಡೋರ್ ಓಪನ್ ಮಾಡ್ತಾ ಇದ್ದಾನೆ. ನಿಮ್ಮನ್ನ ಒಳ್ಳೆ ಜಾಬಿಗೆ ಒಯ್ಯಲಿಕ್ಕೆ ದೇವರು ದ್ವಾರ ತೆರೀತಾ ಇದ್ದಾನೆ. ನಿಮ್ಮ ಮಕ್ಕಳನ್ನ ಒಳ್ಳೆ ಸ್ಥಾನಕ್ಕೆ ಒಯ್ಯಲಿಕ್ಕೆ ದೇವರು ದ್ವಾರ ತೆರೀತಾ ಇದ್ದಾನೆ. ನಿಮ್ಮನ್ನ ಒಳ್ಳೆ ಅಧಿಕಾರಕ್ಕೆ ತಕ್ಕೊಂಡು ಹೋಗ್ಲಿಕ್ಕೆ ದೇವರು ದ್ವಾರ ತೆರೀತಾ ಇದ್ದಾನೆ. ಯಾವಾಗ ನಾನು ದೇವ್ರ ಹೇಳ್ತಾನೆ ಇವತ್ತು ಈ ವಾಕ್ಯದ ಮೂಲಕ, ನಿನ್ನ ಬಾಯಿನ ನೀನು ಕಾಪಾಡಿಕೊಂಡ್ರೆ, ಕೆಲವು ಕುಟುಂಬಗಳ ಮುಂದೆ ನಿಮ್ಮ ಬಾಯಿನ ಕಾಪಾಡಿಕೊಂಡ್ರೆ, ಕೆಲವು ಜನರ ಮುಂದೆ ನಿಮ್ಮ ಬಾಯಿನ ಕಾಪಾಡಿಕೊಂಡ್ರೆ, ಫ್ರೆಂಡ್ಸ್ ಮುಂದೆ ನಿಮ್ಮ ಬಾಯಿನ ಕಾಪಾಡಿಕೊಂಡ್ರೆ, ಬಂಧುಗಳ ಮುಂದೆ ನಿಮ್ಮ ಬಾಯಿನ ಕಾಪಾಡಿಕೊಂಡ್ರೆ, ನಿಮ್ಮ ಪಕ್ಕದ ವಿಶ್ವಾಸಿ ಮುಂದೆ ನಿನ್ನ ಬಾಯಿನ ಕಾಪಾಡಿಕೊಂಡ್ರೆ, ಒಂದಿನ ದೇವರು ಯೋಸೆಫನಿಗೆ ದ್ವಾರ ತೆರೆದ ಮೇಲೆ ತಂದಂಗೆ ನನ್ನ ದೇವರು ನಿಮ್ಮನ ಮೇಲೆ ತರ್ತಾ ಇದ್ದಾನೆ. ನಿಮ್ಮ ಕುಟುಂಬನ ಮೇಲೆ ತರ್ತಾ ಇದ್ದಾನೆ, ನಿಮ್ಮ ಮಕ್ಕಳನ್ನ ಮೇಲೆ ತರ್ತಾ ಇದ್ದಾನೆ, ನಿಮ್ಮ ದುಡಿಮೆನ ಮೇಲೆ ತರ್ತಾ ಇದ್ದಾನೆ, ನಿಮ್ಮ ವ್ಯಾಪಾರದ ಮೇಲೆ ತರ್ತಾ ಇದ್ದಾನೆ.